ರೈತ ದೇಶದ ನಾಡಿ ಮಿಡಿತ. ನೇಗಿಲ ಯೋಗಿಯ ಬೆವರು, ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ನಮ್ಮದು ಕೃಷಿ ಪ್ರಧಾನ ದೇಶ, ಆದರೆ ಹೊಟ್ಟೆ ತುಂಬಿಸೋ ಅನ್ನದಾತನೇ ಇವತ್ತು ಸಂಕಷ್ಟಗಳ ಸರಮಾಲೆಯನ್ನೇ ಹೊದ್ದು ಜೀವನೋಪಾಯಕ್ಕೆ ಪಟ್ಟಣಗಳತ್ತ ವಲಸೆ ಹೋಗ್ತಾ ಇದ್ದಾನೆ. ತುತ್ತಿನ ಚೀಲ ತುಂಬಿಸಿಕೊಳ್ಳೋಕೆ ದಾರಿ ಹುಡುಕ್ತಾ ಇರೋರ ನಡುವೇನೆ ಕೆಲವರು ಜಾಣತನದಿಂದ ಹೊಸ ತಂತ್ರಜ್ಞಾನ ಮತ್ತು ಸುಸ್ಥಿರ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಯಶಸ್ಸನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಶ್ರಮದ ದುಡಿಮೆಗೆ ಎಂದಿಗೂ ಸೋಲಿಲ್ಲ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ತೋಟದ ಮಧ್ಯದಲ್ಲೊಂದು ಕಾಲುದಾರಿ, ದೂರದಲ್ಲಿ ಕಾಣ್ತಿರೋ ಪುಟ್ಟ ಮನೆ. ಮನೆ ಮುಂಭಾಗದಲ್ಲಿ ಹಸು, ಕೋಳಿ, ಕುರಿ, ಮೇಕೆ ಸೇರಿದಂತೆ ಹತ್ತು ಹಲವು ಜಾತಿಯ ಗಿಡಮರಗಳು. ಹೀಗೆ ಮಲೆನಾಡಿನ ದೃಶ್ಯ ಕಂಡುಬಂದಿದ್ದು ಬಯಲುಸೀಮೆ ಅನಿಸಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಮಂಚೇನಹಳ್ಳಿ ಸಮೀಪದ ಕಾಮರೆಡ್ಡಿ ಹಳ್ಳಿಯಲ್ಲೇ. ಬೆಟ್ಟಗುಡ್ಡಗಳ ಸಾಲುಗಳ ನಟ್ಟ ನಡುವೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರೋ ಈ ತೋಟ ಎಲ್ಲರನ್ನ ಕೈಬೀಸಿ ಕರೆಯುತ್ತೆ. ಮಾಲೀಕ ಇವರೇ ಚಿಕ್ಕ ವೆಂಕಟಸ್ವಾಮಿ. ಅಪ್ಪ ಹಾಕಿದ ಆಲದ ಮರ ಅಂತ ಬರೀ ಮಳೆಯಾಶ್ರಿತ ಬೆಳೆಗಳಿಗೆ ಜೋತು ಬೀಳದೆ ಕಳೆದ ಕೆಲವು ವರ್ಷಗಳಿಂದ ಸಮಗ್ರ ಕೃಷಿ ಪದ್ಧತಿಯತ್ತ ತಮ್ಮ ಹೆಜ್ಜೆ ಇರಿಸಿದ್ದಾರೆ. ಇದಕ್ಕೆಲ್ಲ ಕಾರಣವಾಗಿದ್ದು ಕೃಷಿ ವಿಜ್ಞಾನ ಕೇಂದ್ರ ತರಬೇತಿಯ ಮೂಲಕ ಸಮಗ್ರ ಕೃಷಿ ಬಗ್ಗೆ ಮಾಹಿತಿ ಪಡೆದು ಇವತ್ತು ತಮ್ಮ ಜಮೀನಿನಲ್ಲಿ ಅಳವಡಿಸಿ ಯಶಸ್ವಿಯಾಗಿದ್ದಾರೆ. ಇಲ್ಲಿರುವ 3.5 ಎಕರೆ ಜಮೀನಿನಲ್ಲಿ ಅಡಿಕೆ, ವೀಳ್ಯದೆಲೆ, ಶುಂಠಿ, ತೆಂಗು, ವಿವಿಧ ಹಣ್ಣು, ಹೂವು, ತರಕಾರಿ, ಶೇಂಗಾ, ರಾಗಿ ಹೀಗೆ 16 ಬೆಳೆಗಳನ್ನು ಕಾಣಬಹುದು. ಅಷ್ಟೇ ಅಲ್ಲ, ಹಸು, ಕೋಳಿ, ಕುರಿ, ಮೇಕೆ, ಜೇನು ಸಾಕಾಣಿಕೆ ಇಲ್ಲುಂಟು. ಉತ್ತಮ ಆದಾಯ ತಂದುಕೊಡುವ ರೇಷ್ಮೆ ಕೃಷಿಯನ್ನು ಕೂಡ ಮಾಡುತ್ತಿದ್ದಾರೆ ಚಿಕ್ಕ ವೆಂಕಟಸ್ವಾಮಿ. ಮುಂಚೆ ನಮ್ಮ ಹಿರಿಯಕರು ಎಲ್ಲನೂ ಅವ್ರ ಕಾಲದ ಬೆಳೆ ಬೆಳೀತಾ ಇದ್ರು, ಅದರಲ್ಲಿ ಹೆಚ್ಚಾಗ ಲಾಭಗಳು ನಮಗೆ ಸಿಗ್ತಾ ಇಲ್ಲ. ಈಗ ನಾವು ಹೊಸ ಪದ್ಧತಿ ತಯಾರು ಮಾಡಿಕೊಂಡ್ವಿ. ನಮ್ಮ ಹಿರಿಯಕರು ಬೆಳೆಗಳೆಲ್ಲ ಬಿಟ್ಟುಬಿಟ್ಟು ಸಿಕ್ಕದಾಗಿ ನೀರು ಮಾಡಿಕೊಂಡ್ವಿ. ನೀರಿನ ಸೋರ್ಸ್ ಚೆನ್ನಾಗಿತ್ತು, ಅದರಿಂದ ಸ್ವಲ್ಪ ಅಡಿಕೆ ಹಾಕ್ಕೊಂಡಿದ್ದೀವಿ. ತೋಟದ ಹತ್ರನೇ ಸಡ್ ಮಾಡಿಕೊಂಡು ರೇಷ್ಮೆ ಹಾಕ್ಕೊಂಡ್ವಿ. ಈ ಅಡಿಕೆದಲ್ಲಿ ಸ್ವಲ್ಪ ವೀಳ್ಯದೆಲೆ ಸಸಿ ನಾಟಿ ಮಾಡ್ಕೊಂಡಿದ್ದೀವಿ. ಇನ್ನು ಸುತ್ತು ಜಮೀನು ಸುತ್ತು ತೆಂಗಿನ ಮರ, ಈ ಪಪ್ಪಾಯಿ ಮಾಡ್ಕೊಂಡಿದ್ದೀವಿ, ಈ ಏಳಿಕಾಯಿ, ನಿಂಬೆ ಇವೆಲ್ಲ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಹಸುಗಳಿವೆ, ದಿವಸ 25 ಲೀಟ್ರು 30 ಲೀಟ್ರ್ ಒಳಗಡೆ ಹಾಲು ಮೇಂಟೈನ್ ಮಾಡ್ಕೊತೀವಿ. ಇನ್ನು ಈ ರೇಷ್ಮೆ ಸೊಪ್ಪು, ಈ ಬುಡ, ಈ ವೇಸ್ಟು ಇವೆಲ್ಲ ಇರ್ತದೆ, ಅದಕ್ಕೆ ಕುರಿ ಮೇಕೆ ಅಲ್ಲೇ ತೋಟದ ಹತ್ರನೇ, ಇನ್ನು ಆಚೆ ಹೋಗಿ ನಾವು ಮೇಯಿಸ್ಕೊಂಬರೋಕೆ ವ್ಯವಸ್ಥೆ ಇಲ್ಲ. ತೋಟದ ಹತ್ರನೇ ಅದೇ ಮೇವನ್ನೇ ಬಳಸ್ಕೊಂಡು ನಾಜಕ್ಕಾಗಿ ಅವನು 2 ಹೆಣ್ಣು ಕುರಿ ಅವೆ, 1 ಮೇಕೆ ಐತೆ, ಅವನು ಮರಿಗಳಾಗ್ತಾ ಇರ್ತವೆ ಅವಾಗ ಅವಾಗ, ಅದರಲ್ಲೇನೂ ಬೆನಿಫಿಟ್ ಇರ್ತದೆ, ಅದಕ್ಕೆ ಹೆಚ್ಚಿಗೆ ವ್ಯವಸ್ಥೆ ಇರೋದಿಲ್ಲ. ಜೇನು ಸಾಕಾಣಿಕೆನೂ ಮಾಡಿದ್ದೀವಿ, ಅದು ತೋಟಗಾರಿಕೆಯವರು ಕಡೆಯಿಂದ ಅದನ್ನು ಗೈಡೆನ್ಸ್ ತಗೊಂಡು ಮಾಡಿಕೊಂಡ್ವಿ. ಬೇರೆ ಕಡೆ ಬೆಳೀತಾ ಇರೋದನ್ನ, ಜೇನು ಸಾಕಾಣಿಕೆ ಮಾಡ್ತಾ ಇರೋದನ್ನ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಅವರೂ ಇಲ್ಲಪ್ಪ, ಇದರಲ್ಲಿ ಒಳ್ಳೆ ಇದು ಸಿಗ್ತದೆ, ಇದೇ ಥರ ನೋಡ್ಕೊಳ್ರಿ ಅಂತ ಹೇಳಿದ್ದಾರೆ. ಆದಷ್ಟು ನಮ್ಮ ಸಂಸಾರಕ್ಕೇನು ತೊಂದರೆ ಇಲ್ಲ, ಆದಷ್ಟು ಬೆಳೆ ಬೆಳ್ಕೊಂಡು ನಮ್ಮ ಖರ್ಚು ವೆಚ್ಚ ಎಲ್ಲನೂ ನಾವು ಅದರಲ್ಲಿ ಇನ್ನೊಬ್ರಿಗೆ ಕೈ ಸಾಸ್ತೀರ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಇಲ್ಲಿ ಪೋಷಕಾಂಶಗಳ ಪೂರೈಕೆಗೆ ರೈತರು ಹೆಚ್ಚು ಸಾವಯವ ಗೊಬ್ಬರಗಳನ್ನೇ ಬಳಸುತ್ತಾರೆ. ತೋಟದಲ್ಲಿ ಸಿಗುವ ಕೃಷಿ ತ್ಯಾಜ್ಯಗಳನ್ನ ಕಾಂಪೋಸ್ಟ್ ಆಗಿ ಪರಿವರ್ತಿಸಿ ಅದನ್ನೇ ಬಳಕೆ ಮಾಡುವುದುಂಟು. ಹೀಗಾಗಿ ಹೊರಗಿನಿಂದ ರಸಗೊಬ್ಬರ ಕೊಳ್ಳುವ ಅಗತ್ಯ ಇರುವುದಿಲ್ಲ ಮತ್ತು ಮಣ್ಣಿನ ಆರೋಗ್ಯವನ್ನ ಕಾಪಾಡಿದಂತಾಗತ್ತೆ ಅನ್ನೋದು ರೈತರ ಅನುಭವದ ನುಡಿ. ಅಡಿಕೆ ಮರನೇ ಎಲೆ ಬಳ್ಳಿಗೆ ಚೆನ್ನಾಗಿರ್ತದೆ. ನಾವು ತೋಟ ರಾಸಾಯನಿಕ ಗೊಬ್ಬರ ಏನೂ ಆದ್ರೂ ಕೊಡೋ ಕೆಲಸ ಇಲ್ಲ, ಎಲ್ಲ ಕೊಟ್ಟಿಗೆ ಗೊಬ್ಬರನೇ ಕೊಡಬೇಕಾದ್ರಕ್ಕೆ. ಅಡಿಕೆ ತೋಟಕ್ಕೆ ಕೂಡ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆನೇ, ಇಲ್ಲ ಅಂದರೆ ತೋಟ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಅದು ತೋಟ ಸೇನೆ ದಿವಸ ಇರೋದಿಲ್ಲ. ಈ ಎಲೆ ತೋಟಕ್ಕೆ ರಾಸಾಯನಿಕ ಗೊಬ್ಬರ ಕೊಡಲೇ ಕೊಡ್ದು, ಅದಕ್ಕೆ ಮೆಡಿಸನ್ನು ಏನು ಹೊಡೆಯೋ ಕೆಲಸನೇ ಇಲ್ಲ. ಅದರಲ್ಲಿ ಲಾಭ ಸಿಗ್ತದೆ ಅಂಥೇಳಿ ಎಲೆ ಬಳ್ಳಿ ಅದರಲ್ಲಿ ಮೇಂಟೈನ್ ಮಾಡಿಬಿಟ್ಟಿದ್ದೀವಿ. ನೀರು ಯಥೇಚ್ಛವಾಗಿ ನೀರಿರೋದ್ರಿಂದ ಕಳ್ಳೆ ಗಿಡ ಎಲ್ಲ ವ್ಯವಸ್ಥೆನೂ ರಾಗಿ ಎಲ್ಲ ಇದರಲ್ಲೇ ಮಾಡ್ಕೊತೀವಿ ನಾವು. ಉತ್ಪಾದನೆ ಅಂದರೆ ಜಾಸ್ತಿ ನಾವು ಏನು ಇಕ್ಕೋದಿಲ್ಲ, ಚಿಕ್ಕ ಚಿಕ್ಕದಾಗಿ ಇಕ್ಕೊತೀವಿ. ನಮ್ಮ ಮನೆಗೆ ಬಳಸ್ಕೊಂಡು ಉಳಿಕೆದು ಹಸೇದೆ ಮಾರಿಬಿಡ್ತೀವಿ. ಶ್ಯಾಮಂತಿ ಈಗ ಇರೋದು, ಆ ಶ್ಯಾಮಂತಿ ಇಲ್ಲಿಂದ ಈಚೆ ಅದು ಮೂವ್ ಆಗ್ತದೆ. ಆದಷ್ಟು ಈ ಹಬ್ಬಗಳ ಟೈಮ್ನಲ್ಲಿ ಆದಷ್ಟು ವ್ಯವಸ್ಥೆ ಮಾಡ್ಕೊತೀವಿ. ಅದನ್ನು ಜಾಸ್ತಿ ಇರೋದಿಲ್ಲ, ಅದು ಚಿಕ್ಕದಾಗೆ ಇರ್ತದೆ. ಗಿಡ ಇಟ್ಟಿದ್ದೀವಿ ನಾವು, ಅದರಲ್ಲಿ ಎಲೆ ತೋಟ ಇಟ್ಟಿದ್ದೀವಿ. ಮತ್ತು ಅದು ಎಲ್ಲ ಒಂದು ಎರಡು ಥರ ಮೂರು ಥರ ಬೆಳೆ ಇಟ್ಟಿದ್ದೀವಿ ಒಂದೇದರಲ್ಲಿ. ಆದರೆ ಅಡಿಕೆ ಗಿಡ ನಾವೇ ತಯಾರು ಮಾಡ್ಕೊತೀವಿ, ನಾವೇ ಉಣಿಸ್ಕೊತೀವಿ. ಮತ್ತು ನಾವು ವರ್ಷಕ್ಕೆ ಒಂದು ಸಲ ನಾವು ತೋಟ ಕೊಟ್ಬಿಡ್ತೀವಿ, ತೋಟ ಮಾರ ಹಾಕ್ತೀವಿ. ಅವಾಗ ನಮಗೆ ಒಂದು 70,000-80,000 ನಮ್ಮದು ಅಷ್ಟಿದೆ, ಅಷ್ಟು ಬರುತ್ತೆ. ನಾವು ರೇಷ್ಮೆ ಮೇಯಿಸ್ತೀವಿ, ರೇಷ್ಮೆಯಲ್ಲಿ ಎರಡು ತಿಂಗಳಿಗೆ ಒಂದು ಬೆಳೆ ತೆಗಿತೀವಿ. ಅದರಲ್ಲಿ ಒಂದು 20,000-30,000 ಹಂಗೆ ಬರ್ತಾಯಿರುತ್ತೆ. ನಾವು ವರ್ಷಕ್ಕೆ 4-5 ಬೆಳೆ ತೆಗಿತೀವಿ ರೇಷ್ಮೆ. ನಾವು ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಳೆದ ಸುಮಾರು 4-5 ವರ್ಷಗಳಿಂದ 3.5 ಎಕರೆ ಪ್ರದೇಶದಲ್ಲಿ ಸಮಗ್ರ ಕೃಷಿ ಪದ್ದತಿಯನ್ನ ಅಳವಡಿಸಿಕೊಂಡಿರೋ ಚಿಕ್ಕ ವೆಂಕಟಸ್ವಾಮಿ ಇದರಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಇವರಿಗೆ ಪ್ರತಿ ತಿಂಗಳು ಉತ್ತಮ ಲಾಭ ತಂದು ಕೊಡ್ತಾ ಇರೋ ಪ್ರಮುಖ ಬೆಳೆ ಅಂದರೆ ಅದು ರೇಷ್ಮೆ, ಜೊತೆಗೆ ಪಶುಪಾಲನೆ. ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳಿಂದ ನಿರಂತರವಾಗಿ ಆದಾಯ ಬರ್ತಾ ಇದೆ. ಇವರ ತೋಟ ಸಮಗ್ರ ಕೃಷಿ ಪದ್ದತಿ ಅಳವಡಿಸಿಕೊಳ್ಳುವವರಿಗೆ ಒಂದು ಮಾಡೆಲ್ ಅಂತಾನೆ ಹೇಳಬಹುದು. ಈ ಮೊದಲೇ ಹೇಳಿದ ಹಾಗೆ ಚಿಕ್ಕ ವೆಂಕಟಸ್ವಾಮಿಯವರಿಗೆ ಇಲ್ಲಿ ಉತ್ತಮ ಆದಾಯ ತಂದುಕೊಡ್ತಾ ಇರುವ ಬೆಳೆಗಳಲ್ಲಿ ರೇಷ್ಮೆ ಕೂಡ ಒಂದು. ವರ್ಷಕ್ಕೆ ಸುಮಾರು 5-6 ಬ್ಯಾಟ್ಗಳಲ್ಲಿ ಹುಳು ಸಾಕಾಣೆ ಮಾಡಲಾಗುತ್ತೆ. 100 ಮೊಟ್ಟೆಗೆ ಸುಮಾರು 85-90 ಕೆಜಿ ಗೂಡಿನ ಇಳುವರಿ ತೆಗೆಯುವ ಇವರು ಪ್ರತಿ ಬ್ಯಾಚಲ್ಲಿ 20,000-25,000 ಆದಾಯ ಗಳಿಸುತ್ತಿದ್ದಾರೆ. ಮನೆ ಮಂದಿಯೇ ಕೆಲಸ ಮಾಡುವುದರಿಂದ ಖರ್ಚು ಕಡಿಮೆ, ಲಾಭ ಹೆಚ್ಚು ಅಂತಾರೆ ರೈತರು. ಸಡ್ಡು ಮಾಡ್ಕೊಂಡಿದ್ದೀವಿ, ಸಡ್ಡು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸ್ವಂತ ಚಂದ್ರಂಕೂ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇನ್ನೇನು ಕೂಲಿ ಇಟ್ಟು ಮಾಡೋ ವ್ಯವಸ್ಥೆ ಇಲ್ಲ, ಹುಡುಗರು ಇರ್ತಾರೆ. 4ನೇ ಜರ ಎದ್ದು ಶ್ಯಾಂಪಲ್ ಆಗೋವರೆಗೂ ಯಾರೂ ಆಳುಗಳು ಬೇಕಾಗಿಲ್ಲ, ನಮ್ಮ ಸ್ವಂತ ಕೆಲಸ ಮಾಡ್ಕೊತೀವಿ. ಶ್ಯಾಂಪಲ್ ಆದಮೇಲೆ ಈ ಹುಳ ಆಯಾಕ ಹೆಂಗಸರು ಬೇಕಾಗ್ತದೆ, ಒಂದೆರಡು ದಿವಸ ಗೂಡು ಬಿಡಿಸಾಕ ಬೇಕಾಗ್ತದೆ. ವರ್ಷಕ್ಕೆ 5 ಬೆಳೆಯಿಂದ 6 ಬೆಳೆ ತಗೊತೀವಿ. 3-4 ವರ್ಷ ಆಯಿತು ಸಡ್ಡು ಮಾಡಿ ರೇಷ್ಮೆ ಮಾಡಿಕೊಂಡು. ಈಗೂ ನಮ್ಗೆ ಆ ಒಂದು ಬೆಳೆ ಕೂಡ ಲಾಸ್ ಇಲ್ಲ. ಶಾಖಿ ಸೆಂಟ್ರ್ಗಳಲ್ಲಿ ಹುಳ ತಂದುಬಿಡ್ತೀವಿ. ಅವು 2ನೇ ಜರ ಬಂದಾಗಿರೋವು ಹುಳ ತತ್ತಿವೆ. ಒಂದು 100 ಮೊಟ್ಟೆ ಉಳುವು ಅಂದರೆ 3,500 ರೂಪಾಯಿ 3,600 ರೂಪಾಯಿ ಕೊಟ್ಟು ನಾವು ತಂದು ಮೇಯಿಸ್ಕೊತೀವಿ. ಮಾರ್ಕೆಟಿಂಗು ಚೆನ್ನಾಗಿದೆ, ಎಲ್ಲ ಅಲ್ಲಿ ಆಕ್ಷನ್ನು
ನೂರು ಮೊಟ್ಟೆ ತಂದರೆ 85 100 ಕೆಜಿವರೆಗೂ ಬೆಳಿತೀವಿ ನಾವು. ರೇಟು ಅಂದರೆ ನಮಗೆ ಅಕ್ಕ ಏನು ರೇಟ್ ಆದ್ರೂ ನಮಗೆ ಪ್ರಾಫಿಟ್ ಇರ್ತದೆ, ಯಾಕೆ ಅಂದರೆ ನಾವು ಸ್ವಂತ ಮಾಡಿರ್ತೀವಿ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವ ಇವರ ತೋಟ ಸುತ್ತಮುತ್ತಲ ರೈತರ ಆಕರ್ಷಣೀಯ ಕೇಂದ್ರವಾಗಿದೆ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಆಸಕ್ತಿ ಇರೋರಿಗೆ ಇದು ಮಾದರಿಯಂತಿದೆ. ಬಹಳಷ್ಟು ರೈತರು ಇದರಿಂದ ಪ್ರೇರಣೆಗೊಂಡು ಮೆಚ್ಚುಗೆಯ ಮಾತನಾಡುತ್ತಿದ್ದಾರೆ. ತುಂಬಾ ವರ್ಷದಿಂದ ಈ ಕಡೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ ನಾವು, ಇವ್ರ ಜೊತೆಲೆಲ್ಲ ಸಂಪರ್ಕದಲ್ಲಿ ರೈತರ ಜೊತೆಗಳಲ್ಲಿ. ಅಡಿಕೆ ಮರ ಮಾಡ್ಕೊಂಡು ಅದ್ರ ಮಧ್ಯೆ ವೀಳ್ಯದೆಲೆ ಮಾಡಿದ್ದಾರೆ. ವೀಳ್ಯದೆಲೆ ಮಾಡಿರೋದ್ರಿಂದ ಕಾರಣ ಏನು ಅಂದರೆ, ಒಂದೇ ಮಾಡಿಕೊಂಡ್ರೆ ಸ್ವಲ್ಪ ಲಾಭದಾಯಕ ಕಡಿಮೆ ಅಂತೇಳಿ ಅದ್ರಲ್ಲಿ ಮಿಶ್ರ ಬೆಳೆಗಳಾಗಿ ಅಡಿಕೆ ಮರದಲ್ಲಿ ವೀಳ್ಯದೆಲೆ ಮಾಡಿದ್ದಾರೆ. ಮತ್ತು ಶುಂಠಿ ಮಾಡಿದ್ದಾರೆ. ಆ ಶುಂಠಿ ಹಾಗೂ ಮತ್ತು ತಿರುಗಿ ಇನ್ನು ಅಡಿಕೆ ಸಸಿಯನ್ನು ಇವರೇ ಸ್ವಂತ ರೆಡಿ ಮಾಡ್ಕೊತಾರೆ. ಬಾಳೆ ಮರ ಮಾಡಿದ್ದಾರೆ. ಆಮೇಲೆ ಮತ್ತು ಅಳಸಿ ಇದೆ ಇವ್ರ ತೋಟದಲ್ಲಿ ತಿರುಗಿ. ಮತ್ತು ಇನ್ನೂ ಸೀತಾಫಲ, ರಾಮಫಲ ಈ ಥರ ಇನ್ನೂ ಅನೇಕ ಜಾತಿಯ ಗಿಡ ಮರಗಳು, ಬಾಳೆ, ಪಪ್ಪಾಯಿ ಮಾಡಿದ್ದಾರೆ. ಈಗ ಇದಕ್ಕೆ ಯಾವುದಕ್ಕೂ ರಾಸಾಯನಿಕ ವಸ್ತುಗಳು ಬಳಸಂಗಿಲ್ಲಪ್ಪ, ಅದಕ್ಕೋಸ್ಕರ ಭೂಮಿನೂ ಹಾಳು ಮಾಡೋಂಗಿಲ್ಲ. ರಾಸಾಯನಿಕ ವಸ್ತುಗಳು ಬಳಸೋದ್ರಿಂದ ಜನಗಳದ್ದು ಆಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಆ ಥರ ಆಗಬಾರ್ದು ಅಂತೇಳ್ಬಿಟ್ಟು ಇವ್ರ ಈ ಥರ ಸಮಗ್ರ ಕೃಷಿಗೆ ತೊಗೊಂಡಿದ್ದಾರೆ. ಇದರಲ್ಲಿ ಇವಾಗ ಕೆಲವೆಲ್ಲ ಗಿಡ ಮರ ತೆಗಿತಾರೆ, ಇಲ್ಲಿ ಎಲೆಗಳೆಲ್ಲ ತೆಗೆದು ಇವ್ರ ತಿಪ್ಪೆಗೆ ಹಾಕ್ಕೊತಾರೆ. ಇವರು ಇಲ್ಲೇ ಸಮಗ್ರ ಕೃಷಿ ಅಂದರೆ ಸಾವಯವ ಗೊಬ್ಬರ ಇವರೇ ರೆಡಿ ಮಾಡ್ಕೊತಾರೆ. ಮತ್ತು ಏನೇ ಇವ್ರ ತೋಟದಲ್ಲಿ ತುಂಬ ಅನೇಕ ಜಾತಿ ಗಿಡಗಳಿದ್ದಾವೆ, ಅದರಿಂದ ವೇಸ್ಟ್ ಅಂತ ತೆಗೆದಿದ್ದ ವೇಸ್ಟ್ ಆಗಿ ಯಾವುದನ್ನು ಬಿಸಾಡೋಂಗಿಲ್ಲ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಬೆಳೆ ಕೈಕೊಟ್ಟರೂ ಆಧಾರಕ್ಕೆ ಇನ್ನೊಂದು ಬೆಳೆ ಇರುತ್ತೆ. ಈ ರೈತ ಅಡಿಕೆಯಿಂದ ವರ್ಷಕ್ಕೆ ಅಂದಾಜು 50,000-60,000 ಜೊತೆ ಅಂತರ ಬೆಳೆಯಾದ ವೀಳ್ಯದೆಲೆಯಿಂದಲೂ ಪ್ರತಿ 3 ದಿನಕ್ಕೊಮ್ಮೆ 2-3 ಸಾವಿರ ಆದಾಯ ಗಳಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಜೇನು ಸಾಕಾಣಿಕೆಯಿಂದ ವರ್ಷಕ್ಕೆ 20,000, ಹಾಗೆ ರೇಷ್ಮೆ ಕೃಷಿಯಿಂದ ಪ್ರತಿ ತಿಂಗಳು 25,000 ಇವರ ಕೈ ಸೇರ್ತಿದೆ. ಇವೆಲ್ಲದರ ನಡುವೆ ಈ ಬಾರಿ ಸೇವಂತಿಗೆ ಹೂ ಬೆಳೆಯಿಂದಲೂ ಅಧಿಕ ಆದಾಯವನ್ನು ನಿರೀಕ್ಷೆ ಮಾಡುತ್ತಿದ್ದಾರೆ ರೈತರು. ಇವರ ಜಮೀನಿನ ಅಂಚಲ್ಲಿ ಹಲಸಿನ ಮರಗಳಿದ್ದು ಒಂದು ಮರ ಸುಮಾರು 200-250 ಹಣ್ಣುಗಳನ್ನು ಕೊಡ್ತಿದೆ. ಇನ್ನು ತೆಂಗು, ಎಳ್ಳಿಕಾಯಿ, ನಿಂಬೆಹಣ್ಣಿನಿಂದಲೂ ಒಳ್ಳೆಯ ಆದಾಯ ಬರುತ್ತಿದೆ. ಚಿಕ್ಕ ವೆಂಕಟಸ್ವಾಮಿ ನಾಟಿ ಕೋಳಿಗಳ ಜೊತೆ ಕುರಿ ಮತ್ತು ಮೇಕೆಗಳನ್ನೂ ಸಾಕಾಣೆ ಮಾಡುತ್ತಿದ್ದು ಇವುಗಳಿಗೆ ಕೂಡ ಉತ್ತಮ ಬೇಡಿಕೆ ಮತ್ತು ಬೆಲೆ ಇದೆ. ಇನ್ನು ಹೈನುಗಾರಿಕೆಗೆ ಬಂದರೆ ಇಲ್ಲಿ ಒಟ್ಟು 5 ಹಸುಗಳಿದ್ದು ದಿನಂಪ್ರತಿ 25-30 ಲೀಟರ್ ಹಾಲು ಮಾರಾಟ ಆಗುತ್ತೆ. ಖರ್ಚು ತೆಗೆದು ಪ್ರತಿ ವಾರ 3-4 ಸಾವಿರ ಹಣ ಎಣಿಸುತ್ತಾರೆ ಚಿಕ್ಕ ವೆಂಕಟಸ್ವಾಮಿ. ಹೀಗೆ 16 ಬೆಳೆಗಳು ಜೊತೆಗೆ ಪಶುಪಾಲನೆ ಸೇರಿದಂತೆ ರೇಷ್ಮೆ ಕೃಷಿಯಿಂದ ಉತ್ತಮ ಆದಾಯ ಗಳಿಸುತ್ತಾ ಇರುವ ಈ ರೈತರು ಇಲ್ಲಿಯವರೆಗೆ ಯಾವುದೇ ರೀತಿಯ ನಷ್ಟ ಅನುಭವಿಸಿಲ್ಲ. ಒಟ್ಟಾರೆ ರೈತರು ಇರುವ ಭೂಮಿಯಲ್ಲಿ ಒಂದೇ ಬೆಳೆ ಬೆಳೆಯದೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಲ್ಲಿ ಒಂದು ಬೆಳೆ ನಷ್ಟವಾದರೂ ಮತ್ತೊಂದು ಕೈ ಹಿಡಿಯೋದರಲ್ಲಿ ಎರಡು ಮಾತಿಲ್ಲ. ಸುಸ್ಥಿರ ಮತ್ತು ನಿರಂತರ ಆದಾಯ ತಂದುಕೊಡುವಂತಹ ಈ ವಿಧಾನದಲ್ಲಿ ಸೋಲು ಅನ್ನೋದೇ ಇಲ್ಲ. ಆದರೆ ರೈತ ಮಾತ್ರ ಭೂತಾಯಿಯನ್ನ ನಂಬಿ ಶ್ರಮ ಶ್ರದ್ಧೆಯಿಂದ ದುಡಿಬೇಕಷ್ಟೇ. ಅದಕ್ಕೊಂದು ಉದಾಹರಣೆಯಾಗಿ ಚಿಕ್ಕ ವೆಂಕಟಸ್ವಾಮಿ ಅವರ ಕೃಷಿ ನಮ್ಮ ಮುಂದಿದೆ. ಕ್ಯಾಮರಾಮನ್ ರಮೇಶ್ ಜೊತೆ ನವೀನ್, News18 ಕನ್ನಡ, ಗೌರಿ ವಿದನೂರ್. ಗ್ಲಾಡಿಯೋಲಸ್ ಇದೊಂದು ಸುಂದರವಾದ ಹೂ. ಬಗೆ ಬಗೆ ಬಣ್ಣಗಳಲ್ಲಿ ಕಂಡುಬರೋ ಈ ಹೂವಿಗೆ ಮಾರುಕಟ್ಟೆಯಲ್ಲಿ ಕೂಡ ಒಳ್ಳೆ ಬೇಡಿಕೆ ಇದೆ. ಈ ಬೆಳೆಯಲ್ಲಿ ರೈತರು ಯಶಸ್ಸನ್ನ ಕಾಣಬೇಕಾದ್ರೆ ಉತ್ತಮ ತಳಿಗಳ ಆಯ್ಕೆ ಜೊತೆಗೆ ಕೆಲವು ಮುಖ್ಯ ಬೇಸಾಯ ಕ್ರಮಗಳನ್ನೂ ಪಾಲಿಸಬೇಕು. ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಕೆಲವು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು ವಿಶೇಷ ಗುಣಗಳನ್ನು ಹೊಂದಿವೆ. ಗ್ಲಾಡಿಯೋಲಸ್ ತನ್ನ ಬಣ್ಣ ಮತ್ತು ಆಕಾರದಿಂದಲೇ ಮನಸ್ಸಿಗೆ ಮುದ ನೀಡುವಂತಹ ಹೂವು. ಇದರಲ್ಲಿ ಸುಮಾರು 260 ಜಾತಿಗಳಿವೆ ಅಂತ ಅಂದಾಜು ಮಾಡಲಾಗಿದೆ. ಅದರಲ್ಲಿ 225 ಆಫ್ರಿಕಾ ಮೂಲದವುಗಳು. ಸಾಮಾನ್ಯವಾಗಿ ಈ ಹೂವನ್ನ ಗಾರ್ಡನ್ಗಳಲ್ಲಿ ಅಲಂಕಾರಕ್ಕಾಗಿ ಬೆಳೆಯೋದನ್ನ ನೋಡ್ತೇವೆ.
ಕಟ್ ಫ್ಲವರ್ಸ್, ಹೂಗುಚ್ಛ, ಹೂದಾನಿಗಳಲ್ಲಿ ಇಡೋಕೆ ಮತ್ತು ಅಲಂಕಾರಕ್ಕಾಗಿ ಈ ಹೂವನ್ನ ಉಪಯೋಗಿಸಲಾಗುತ್ತೆ. ಇಂತಹ ಒಂದು ಹೂವು ಇಂದು ವಾಣಿಜ್ಯ ರೂಪ ಪಡೆದುಕೊಂಡಿದ್ದು ರೈತರು ತಮ್ಮ ಆರ್ಥಿಕ ಪ್ರಗತಿಗೆ ಈ ಹೂ ಬೇಸಾಯದಲ್ಲಿ ತೊಡಗಿಕೊಳ್ಳಬಹುದು. ಇದನ್ನ ಬಯಲು ಪ್ರದೇಶದಲ್ಲಿ ಏಕ ಬೆಳೆಯಾಗಿ ಮತ್ತು ವಿವಿಧ ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬಹುದು. ಇದರ ಬೇಸಾಯಕ್ಕೆ ಫಲವತ್ತಾದ, ನೀರು ಬಸಿದು ಹೋಗುವಂತಹ ಗೋಡು ಮಣ್ಣನ್ನು ಆಯ್ಕೆ ಮಾಡಿಕೊಳ್ಬೇಕು. ಜೊತೆಗೆ ಮಣ್ಣಿನ ರಸಸಾರ 6-7 ಇರಬೇಕು. ಈ ಹೂವಿನ ಕೃಷಿಗೆ ತಂಪು ವಾತಾವರಣ ಹೆಚ್ಚು ಸೂಕ್ತ. ಜೂನ್ನಿಂದ ನವೆಂಬರ್ ತಿಂಗಳು ನಾಟಿಗೆ ಯೋಗ್ಯ ಕಾಲ. ಈ ಬೆಳೆಯಲ್ಲಿ ರೈತ ಯಶಸ್ವಿಯಾಗಬೇಕಾದ್ರೆ ಉತ್ತಮ ತಳಿಗಳ ಆಯ್ಕೆ ಮತ್ತು ವೈಜ್ಞಾನಿಕ ಸಾಗುವಳಿ ಕ್ರಮಗಳ ಅಳವಡಿಕೆ ಬಹುಮುಖ್ಯ ಅಂತಾರೆ ತಜ್ಞರು. ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿ ಹಲವಾರು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು, ಅವುಗಳಲ್ಲಿ ಪ್ರಮುಖವಾಗಿ ಅರ್ಕ ಅಮರ್, ಅರ್ಕ ಗೋಲ್ಡ್, ಅರ್ಕ ಆಯುಷ್, ಅರ್ಕ ಆರತಿ, ಅರ್ಕ ದರ್ಶನ್, ಅರ್ಕ ಪೂನಂ, ಹೀಗೆ ಹಲವು ತಳಿಗಳನ್ನು ನಮ್ಮ ಬೇಡಿಕೆಗೆ ಅನುಗುಣವಾಗಿ ಮತ್ತು ಅವರ ಬಣ್ಣಗಳಿಗೆ ಅನುಗುಣವಾಗಿ ನಾವು ಈ ತಳಿಗಳನ್ನು ಬೆಳೆದು ನಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳಬಹುದು. ಈ ತಳಿಯು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದ ಬೆಂಗಳೂರದಲ್ಲಿರುವಂಥ ಸಂಸ್ಥೆಯಿಂದ ಬಿಡುಗಡೆಯಾದ ಅರ್ಕ ಅಮರ್ ಅಂತ ಒಂದು ಉತ್ತಮವಾದ ತಳಿಯಾಗಿದೆ. 15-16 ಒಂದು ಹೂವಿನ ಡೇಟ್ನಲ್ಲಿ ಕಂಡುಬರ್ತವೆ. ಈ ಹೂದಾನಿಗಳಲ್ಲಿ 8-9 ದಿವಸ ಬಾಳಿಕೆಗೆ ಬರೋದು. ಇದು ಅರ್ಕ ಪೂನಂ ಅಂತ ಒಂದು ಹೊಸ ತಳಿಯಾಗಿದ್ದು, ಇದು ಕೂಡ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರದಲ್ಲಿ ಅಭಿವೃದ್ಧಿಪಡಿಸಿ ಬಿಡುಗಡೆಗೆ ಮಾಡಲಾಗಿದೆ. ಗ್ಲಾಡ್ಯುಲಸ್ ಬೆಳೆಯನ್ನು ಬಾಧಿಸುವ ಸೊರಗು ರೋಗ ಫಿಜೇರಿಯಂ ವಿಲ್ಟ್ ಅನ್ನೋ ಇದು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದ್ದರಿಂದ ನಾವು ಈ ರೋಗವನ್ನು ನಿಯಂತ್ರಿಸಲು ಮಾಡುವಂಥ ಖರ್ಚನ್ನು ಇದರಲ್ಲಿ ನಾವು ಉಳಿಸಬಹುದು. ಈ ಬೆಳೆಯು ಕೂಡ ಚೆನ್ನಾಗಿ ಹೆಚ್ಚಿನ ಇಳುವರಿಯನ್ನು ಕೊಡುವಂಥ ಒಂದು ತಳಿಯಾಗಿದೆ. ಇದು ಈ ತಳಿಯು ಅರ್ಕ ಆಯುಷ್ ಅಂತ, ಇದು ಕೂಡ IHR ಹೆಸರುಘಟ್ಟದಲ್ಲಿ ಅಭಿವೃದ್ಧಿಪಡಿಸಿ ಬಿಡುಗಡೆಯನ್ನು ಮಾಡಲಾಗಿದೆ. ಇದು ಒಂದು ಉತ್ತಮವಾದ ತಳಿಯಾಗಿದ್ದು ಹೂದಾನಿಗಳಲ್ಲಿ ಹೆಚ್ಚಿನ ಬಾಳಿಕೆಯನ್ನು ಕೂಡ ಹೊಂದಿದೆ. ಈ ಹೂಗಳು 15-16 ಒಂದು ಡೇಟ್ನಲ್ಲಿ ಹೂಗಳ ಸಂಖ್ಯೆ ಕಂಡುಬರುತ್ತದೆ. ಇದು ಅರ್ಕ ಗೋಲ್ಡ್ ಅಂತ, ಇದು ಹೂಗಳ ಸಂಖ್ಯೆ ಒಂದು ಡೇಟ್ನಲ್ಲಿ 14-15 ಹೂಗಳ ಸಂಖ್ಯೆ ಕಂಡುಬರುವುದು ಮತ್ತು ಹೂದಾನಿಗಳಲ್ಲಿ ಉತ್ತಮ ಬಾಳಿಕೆಯನ್ನು ಕೂಡ 7-8 ದಿವಸ ಉತ್ತಮ ಬಾಳಿಕೆಯನ್ನು ಕೂಡ ಹೊಂದಿದೆ. ಇಳುವರಿ ಕೂಡ ಚೆನ್ನಾಗಿ ಬರುವುದು ಮತ್ತು ಇದು ಮಧ್ಯಮ ಅವಧಿಯ ತಳಿಯಾಗಿದ್ದು ಬೇಗನೆ 70-74 ದಿವಸಗಳಲ್ಲಿ ಕಟಾವಾಗಿ ಬರುವುದು. ಇದು ಅರ್ಕ ಆರ್ತಿ ಅಂತ ಒಂದು ಹೊಸ ತಳಿಯಾಗಿದ್ದು, ಇದು ಬಹಳ ಅತ್ಯಾಕರ್ಷಕವಾಗಿ ಹೂಗಳನ್ನು ನೀವು ನೋಡಬಹುದು. ಇದು ತಿಳಿ ಕಿತ್ತಳೆ ಬಣ್ಣ ಹೊಂದಿದ್ದು ಗಂಟಲು ಭಾಗದಲ್ಲಿ ಕೆಂಪು ಮತ್ತು ಹಳದಿ ಮಿಶ್ರಿತ ಮಚ್ಚೆಗಳನ್ನು ಕಾಣಬಹುದು ಮತ್ತು ನಾವು ಇದರಲ್ಲಿ ಒಂದು ಗಡ್ಡೆಯಿಂದ 1-ಕ್ಕಿಂತ ಹೆಚ್ಚು ಡೇಟ್ಗಳನ್ನು ನಾವು ಪಡೆಯಬಹುದು, ಹೂವಿನ ಡೇಟ್ಗಳನ್ನು. ಅದರಿಂದ ಇದರಲ್ಲಿ ಕತ್ತರಿಸಿದ ಹೂಗಳ ಸಂಖ್ಯೆ ಕೂಡ ನಮಗೆ ಹೆಚ್ಚಿಗೆ ಸಿಗುವುದು. ಇದರ ಹೆಸರು ಅರ್ಕ ದರ್ಶನ್ ಅಂತೇಳಿ, ಇದು ಕೂಡ ಒಂದು ಉತ್ತಮ ಇಳುವರಿಯನ್ನು ಕೊಡುವಂಥ, ಇದು ಒಂದು ದೀರ್ಘಾವಧಿ ತಳಿಯಾಗಿದೆ. 85-90 ದಿವಸಗಳಿಗೆ ಕಟಾವು ಬರುವುದು. ಈ ಹೂಗಳ ಸಂಖ್ಯೆ ಒಂದು ಡೇಟ್ನಲ್ಲಿ 15-16 ಹೂಗಳ ಸಂಖ್ಯೆಯನ್ನು ನಾವು ಕಾಣಬಹುದು. ಗಡ್ಡೆಯಿಂದ ನಾವು 2 ಡೇಟ್ಗಳನ್ನು ಪಡೆಯುವುದರಿಂದ ಇದು ಒಂದು ಹೆಚ್ಚಿನ ಇಳುವರಿ ಕೊಡುವಂಥ ತಳಿಯಾಗಿದೆ.
ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.